ಹಾಯ್ ಗೈಸ್, ನಾನು ನಿಮ್ಮ ಚೇತನ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. IPL 2021 ಸೀಸನ್ 14 ಎಲ್ಲ ಟೀಮ್ಗಳು ಕೂಡ ಸೂಪರ್ವಾಗಿ ಪ್ರಾಕ್ಟೀಸ್ ಸೆಷನ್ನ ಶುರು ಮಾಡಿದರೆ. KKR ಕಡೆಯಿಂದ ಒಬ್ಬ ಪ್ಲೇಯರ್ನ ಇನ್ನೊಬ್ಬ ಪ್ಲೇಯರ್ ರಿಪ್ಲೇಸ್ಮೆಂಟ್ ಮಾಡಿದರೆ, ಯಾವ ಪ್ಲೇಯರು ಇಂಜುರಿ ಆಗಿದ್ದಾರೆ ಅಥವಾ ಪರ್ಸನಲ್ ರೀಸನ್ಸಿಂದ IPL ಆಡಲ್ಲ ಅಂತ ಅನೌನ್ಸ್ ಮಾಡಿದರೆ, ಇಂಡಿಯನ್ ಡೊಮೆಸ್ಟಿಕ್ ಪ್ಲೇಯರ್ ಆದ ರಿಂಕು ಸಿಂಗ್, ಉತ್ತರಾಖಂಡ್ಗೆ ಆಡುವ ರಿಂಕು ಸಿಂಗ್, ಲೆಫ್ಟ್ನ್ಯಾಂಡ್ ಬ್ಯಾಟ್ಸ್ಮನ್ ಗನ್ ಫೀಲ್ಡರ್ ರಿಂಕು ಸಿಂಗ್ ಅವರು ಈ ಸಲ IPL ಆಡಲ್ಲ ಅಥವಾ ಇಂಜುರಿ ಸಮಸ್ಯೆಗಳಿಂದ ಬರುತ್ತಿದ್ದಾರೆ ಅಂತ ನ್ಯೂಸ್ನ ಬಂದಿದೆ. ಅದಕ್ಕೆ ತಕ್ಷಣವೇ ರಿಪ್ಲೇಸ್ಮೆಂಟ್ ಮಾಡಿದರೆ, ಯಾರು ರಿಪ್ಲೇಸ್ಮೆಂಟ್ ಮಾಡಿದಾರೆ ಅಂದರೆ, ನೀವು ಈ ಪ್ಲೇಯರು ಗೊತ್ತಿರ್ತೀರ, ಹೋದ ವರ್ಷ RCBಗೆ ಆಡುತ್ತಿರುವ ಆಟಗಾರ, IPL ಆಕ್ಷನಲ್ಲಿ ಅನ್ಸೋಲ್ಡ್ ಆಗಿದ್ರು. ಇವಾಗ ರಿಂಕು ಸಿಂಗ್ನ ರಿಪ್ಲೇಸ್ಮೆಂಟ್ ಮಾಡಿದರೆ, ಯಾರು ರಿಪ್ಲೇಸ್ಮೆಂಟ್ ಮಾಡಿದರೆ KKRಗೆ ರಿಂಕು ಸಿಂಗ್ ಬದಲು ಯಾರಪ್ಪ ರಿಪ್ಲೇಸ್ಮೆಂಟ್ ಆದರು, ಬ್ರಂಡನ್ ಮೆಕ್ಲಮ್ ಒಂದು ಡಿಸಿಷನ್ನ ತೊಗೊಂಡಿದ್ರು ಈ ಪ್ಲೇಯರ್ ಬದಲು ಈ ಪ್ಲೇಯರ್ನ ಹಾಕೋಣ ಅಂತ, ಅದೇ ಥರ ಆದಷ್ಟು ಬೇಗನೆ ರಿಪ್ಲೇಸ್ಮೆಂಟ್ನ ಮಾಡಿದರೆ ಪಂಜಾಬ್ಗೆ ಆಡುವ ಆಟಗಾರ RCB, ಹಳೆ ಆಟಗಾರ ಅಂದರೆ ಹೋದ ವರ್ಷ RCB ಸೀಸನ್ಗೆ ಆಡಿದ್ರು, ಯಾರಪ್ಪ ರಿಪ್ಲೇಸ್ಮೆಂಟ್ ಆಗಿರೋದು ನೋಡೋದಾದರೆ, ಗುರ್ಕಿರತ್ ಮಾನ್ ಸಿಂಗ್ ಅವರು ರಿಂಕು ಸಿಂಗ್ ಬದಲು ರಿಪ್ಲೇಸ್ಮೆಂಟ್ನ ಆಗಿದ್ದಾರೆ. ಇನ್ಮೇಲಿಂದ IPL 2021 ಗುರ್ಕಿರತ್ ಮಾನ್ KKRಗೆ ಆಡ್ತಾರೆ. ಹೋದ ಸಲ RCBಗೆ ಆಡಿದ್ರು, ಅದ್ಭುತ ಸೀಸನ್ ಏನಿಲ್ಲ, AB ಡಿವಿಲಿಯರ್ಸ್ ಜೊತೆ ಒಂದು ಸೂಪರ್ವಾಗಿ ಪಾರ್ಟ್ನರ್ಶಿಪ್ನ ಮಾಡಿ ಒಂದು ಎರಡು ಮೂರು ಮ್ಯಾಚು ಗೆಲ್ಲಿಸ್ಕೊಂಡು ಕೊಟ್ಟಿದ್ರು AB ಡಿವಿಲಿಯರ್ಸ್ ಜೊತೆ. ಆದರೆ ನಾವು ಅವ್ರನ್ನ ರಿಲೀಸ್ ಮಾಡಿದ್ರಿ, ನಮಗೆ ಯೂಸ್ ಆಗಲ್ಲ ಗುರ್ಕಿರತ್ ಮಾನ್ ಅಂತ, ಮತ್ತು ಆಕ್ಷನಲ್ಲೂ ಕೂಡ ಅನ್ಸೋಲ್ಡ್ ಆಗಿದ್ರು. ಇವಾಗ ರಿಂಕು ಸಿಂಗ್ ಬದಲು ಗುರ್ಕಿರತ್ ಮಾನ್ ಸಿಂಗ್ ಸೇರ್ಕೊಂಡಿದ್ದಾರೆ. ಸೂಪರ್ವಾಗಿ ಇರುತ್ತೆ ಇವರ ಕೆರಿಯರು. KKRಗೆ ಪ್ಲೇಯಿಂಗ್ ಲೆವೆನಲ್ಲಿ ಚಾನ್ಸ್ ಸಿಗೋದು ಡೌಟು, ಆದರೂ ಒಬ್ಬ ಬ್ಯಾಕಪ್ ಆಪ್ಷನ್ ಆಗಿ ಇಟ್ಕೊತಾರೆ ಮಿಡಿಲ್ ಆರ್ಡ್ರಲ್ಲಿ, ಯಾರನ್ನ ಅಕಸ್ಮಾತ್ ಆಡಿಲ್ಲ, ಯಾರನ್ನ ಇಂಜುರಿ ಆಯಿತು ಅಂದರೆ ಗುರ್ಕಿರತ್ ಮಾನ್ ಸಿಂಗ್ ಸ್ಟ್ರೈಟ್ ಅವೇ ವಾಕ್ ಮಾಡ್ತಾರೆ ಆಡೋಕ್ಕೆ. ಸೂಪರ್ವಾಗಿ ಆಡ್ತಾರೆ, ಪಂಜಾಬ್ಗೆ ಸೂಪರ್ವಾಗಿ ಆಡಿದ್ದಾರೆ, ಮತ್ತು ಸೈಯದ್ ಮುಷ್ತಾಕ್ ಅಲಿ ಮತ್ತು ವಿಜಯ್ ಜರೆ ಟ್ರೋಫಿಯಲ್ಲಿ ಕೂಡ ಸೂಪರ್ವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್, ಅನ್ಸೋಲ್ಡ್ ಆದರೂ ರಿಲೀಸ್ ಆದರೂ ಮತ್ತೊಂದು ಸತಿ KKR ಪಿಕ್ ಮಾಡಿದ್ದಾರೆ, ಆಪರ್ಚುನಿಟಿ ಕೊಟ್ಟಿದ್ದಾರೆ ಗುರ್ಕಿರತ್ ಮಾನ್ ಸಿಂಗ್ ಅವರ ಪ್ರತಿಭೆನ ನೋಡಿಸ್ಕೊಡೋಕ್ಕೆ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಬೇಗ ಜನಗೆ ಪ್ರತಿಯೊಂದು ಇನ್ಫಾರ್ಮೇಷನು ಟೆಲಿಗ್ರಾಮಲ್ಲಿ ಫಾಸ್ಟಾಗಿ ಬರ್ತಿರುತ್ತೆ, ನನ್ನ ಯೂಟ್ಯೂಬ್ ಚಾನಲ್ಗಿಂತನೂ ಫಾಸ್ಟಾಗಿ ಬರ್ತಿರುತ್ತೆ, ಲಿಂಕ್ ಇನ್ ಡಿಸ್ಕ್ರಿಪ್ಷನ್ಸ್. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫ್ರೀ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟ್ ಮಾಡ್ತಾರೆ, ಮಾಡೋ ಪ್ರತಿಯೊಂದು ವಿಡಿಯೋಗೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.